ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ನಮ್ಮ ಮನೆಗೆ ಬಂದಿದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್ ಸೀನು ಹಾಯ್ ಬುಲ ಬಿಡ ಹಾಯ್ ಬುಲ ಹಾಯ್ ನಿನ್ನ ಹೆಸರೇನು ತುಮಾರ ನಮ್ಗೆ ಬಿಟ್ಟ ವಿಶಾಲ್ 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 ಆಕ್ಚುಲಿ ಇವರಿಬ್ರು ಬಂದು ಅಜಿತ್ ಅಂತ ಇದ್ದಾರೆ ನಮ್ಮ ಮೊಬೈಲ್ ಅಂಗಡಿಲಿ ಒಬ್ಬರು ಕೆಲ್ಸಕ್ಕಿದ್ರು ಸೊ ಅವರ ಮಕ್ಕಳು ಅವರು ಅವ್ರ ವೈಫ್ ಎಲ್ಲ ಬಂದಿದ್ದಾರೆ ಮನೆಗೆ ನೋಡಿ ಇಲ್ಲಿ ತೋರಿಸ್ತೀನಿ ಅವ್ರ ಮಿಸ್ಸಸ್ ಹೆಸರು ಪಮ್ಮಿ ಅಂತ ಹೇಳಿ ಸೊ ಇವರು ಪಮ್ಮಿ ಹಾಯ್ ಬೋಲ ಪಮ್ಮಿ ಇವಾಗ ಪಮ್ಮಿ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಎಗ್ ಕರಿ ಚಲೇ ಅಚ್ಚು ಅಷ್ಟು ಖಾಯಿದೆ ಮಂಗಲ್ ಮಂಗಳ ಹಾಂ ಹೇ ಹಾಂ ಮಂಗಳವಾರ ತಿಂತಾರೆ ಹೀಗೆ ಅಂತಂದ್ರೆ ಇಲ್ಲ ಬಂದಿರೋ ಟೈಮಿಂಗ್ಸ್ ಎರಡೂವರೆ ಇವಾಗ ಎಗ್ ಕರಿ ವಿತ್ ಚಪಾತಿ ಆಮೇಲೆ ಅಷ್ಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಬನ್ನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಬನ್ನಿ ಸ್ನೇಹಿತರೆ ಅಡುಗೆ ಮನೆಗೆ ಹೋಗಿ ಕೆಲಸನ ಮುಗಿಸ್ಕೊಳ್ಳೋಣ ಸೊ ಮೊದಲನೇದಾಗಿ ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ಲ್ಯಾಬನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗೆ ಮಾಡ್ಕೊಳ್ತಾ ಒನ್ ಬೈ ಒನ್ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಗೋಧಿ ಹಿಟ್ಟನ್ನು ಅಲ್ಲಿ ಹುಷಾರ ಜರಡಿ ಹಿಡಿತಿದ್ದಾರೆ ನೀವು ನೋಡ್ತಾ ಇರ್ಬೋದು ಆ ನಂತರ ಪಮ್ಮಿ ಮಧ್ಯೆ ಮಧ್ಯೆ ಬಂದು ಬಂದು ಹೋಗ್ತಾಯಿದ್ರು ಸಿಕ್ಕಬಡೆ ಕೆಲಸ ಇತ್ತು ಹಾಗಾಗಿ ಬೇಗ ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ವೀಡಿಯೋನು ಕೂಡ ಹಾಗೆ ನಾನು ಇದ್ರ ಜೊತೆ ನಾನು ಒಂದು ಸ್ಕಿನ್ ಕೇರ್ ರೊಟೀನನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ಟಿ ಲೂಡರ್ ಅಂತ ಹೇಳಿ ಬ್ರ್ಯಾಂಡು ಲಕ್ಸುರಿ ಬ್ರ್ಯಾಂಡು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡು ತುಂಬ ಅಂದರೆ ತುಂಬ ಲಕ್ಸುರಿ ಬ್ರ್ಯಾಂಡ್ಸ್ ಇದೆಲ್ಲ ಇದೆಲ್ಲ ನಿಮಗೆ ಪರ್ಪಲ್ ಡಾಟ್ ಕಾಮಲ್ಲಿ ಆಫರ್ ನಡೀತಿದೆ ಇವತ್ತಿನ ದಿನ ಸೇಲ್ ಇದೆ ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗೆ ಇದನ್ನು ಒನ್ ಸೆಟ್ಟನ್ನು ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಒನ್ಸ್ ಇದನ್ನು ಅಪ್ಲೈ ಮಾಡಿದ್ರೆ ಸ್ಕಿನ್ ಎಷ್ಟು ಚೆನ್ನಾಗಿ ಮಾಯಶ್ಚರ್ ಆಗುತ್ತೆ ಮತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಸೊ ಬನ್ನಿ ತ್ರೀ ಸ್ಟೆಪ್ ಸ್ಕಿನ್ ಕೇರ್ ರೊಟೀನನ್ನು ಎಸ್ಟಿ ಲೂಡರ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನನ್ನ ಫೇಸ್ ನೋಡ್ತಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಚೆನ್ನಾಗಿ ಕೂಡ ಇದೆ ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ ನಾನು ನನ್ನ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ತೀನಿ ಕ್ಲೆನ್ಸ್ ಮಾಡಲಿಕ್ಕೆ ಫೋಮಿಂಗ್ ಕ್ಲೆನ್ಸರ್ ಯೂಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಇದಿದೆಯಲ್ಲ ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕ್ಲೆನ್ಸರನ್ನು ತೆಗೆದುಕೊಂಡು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನೀಟಾಗಿ ಯಾವ ರೀತಿ ನಾವು ಮುಖ ತೊಳಿತೀವೋ ಅದೇ ರೀತಿ ನೀಟಾಗಿ ಮುಖ ತೊಳಿಬೇಕು ಮುಖನ ಎಲ್ಲ ಭಾಗಕ್ಕೂ ಈ ಫೋಮಿಂಗ್ ಕ್ಲೆನ್ಸರ್ ಏನಿದೆ ಅದು ಹೋಗಬೇಕು ಸೊ ದಟ್ ಏನೇ ಡರ್ಟ್ ಇಂಪ್ಯೂರಿಟೀಸ್ ಇದ್ದರೂ ಮತ್ತು ಧೂಳಿದ್ರೂ ಕೂಡ ಸಂಪೂರ್ಣವಾಗಿ ಬಂದ್ಬಿಡತ್ತೆ ಯಾವುದೇ ರೀತಿ ಗಲೀಜ್ ಇರೋದಿಲ್ಲ ಸೊ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಕ್ಲೆನ್ಸ್ ಮಾಡೋದರಿಂದ ಎಷ್ಟೇ ಡರ್ಟ್ ಇದ್ದರೂ ಕೂಡ ಈಚೆ ಬಂದ್ಬಿಡತ್ತೆ ಈ ಕ್ಲೆನ್ಸರು ತ್ರೀ ಇನ್ ಒನ್ ಕೆಲಸ ಮಾಡುತ್ತೆ ಆ್ಯಸ್ ಎ ಕ್ಲೆನ್ಸರ್ ಟೋನರ್ ಮತ್ತು ಮೇಕಪ್ ರಿಮೂವರ್ ಸೊ ಇದು ನೀಟಾಗಿ ನಿಮ್ಮದು ಲಾಂಗ್ ವೇರ್ ಮೇಕಪ್ ಫಾರ್ಮುಲಾ ಇದ್ದರೂ ಕೂಡ ಮೇಕಪ್ಪಲ್ಲಿ ಆ ಮೇಕಪ್ಪನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಆ್ಯಸ್ ಎ ಕ್ಲೆನ್ಸರ್ ಆಗಿ ಕೂಡ ರಿ ಇದು ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ ಮತ್ತು ಟೋನ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಆಯಿಲಿ ಆಯ್ಲಿ ಅಂತಲೂ ಕೂಡ ಅನಿಸೋದಿಲ್ಲ ನಿಮ್ಮ ಸ್ಕಿನ್ ಫುಲ್ ಹೆಲ್ತಿಯಾಗಿ ರಿಫ್ರೆಶ್ಮೆಂಟು ಮತ್ತು ಒಂಥರ ಶೈನಿಂಗು ಆ ಟ್ರಿಪಲ್ ಆ್ಯಕ್ಷನ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸ್ಕಿನ್ ನಿಮ್ಮ ಕೆಲಸ ಮಾಡುತ್ತಿದ್ದು ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಮೇಲೆ ಕೆಲಸ ಮಾಡುತ್ತೆ ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೇ ಮೇಕಪ್ ಇದ್ದರೂ ಕೂಡ ಸಂಪೂರ್ಣವಾಗಿ ಹೊರಟೋಗುತ್ತೆ ನಾನು ಹೇಳ್ದಂಗೆ ಇದು ಇಮಿಡಿಯೇಟಾಗಿ ಕೆಲಸ ಮಾಡುತ್ತೆ ಆಯಿತಾ ಸೊ ಈಗ ಇದನ್ನು ಟವಲಲ್ಲಿ ನೀಟಾಗಿ ಒರೆಸ್ಕೊಳ್ತೀನಿ ಎಸ್ ಈಗ ಆಯ್ತಲ್ಲ ಈಗ ನೆಕ್ಸ್ಟು ನಾನು ನನ್ನ ನೈಟ್ ರೊಟೀನನ್ನು ಶೇರ್ ಆಯಿತಾ ಸೊ ಇದು ಬಂದು ಅಡ್ವಾನ್ಸ್ ನೈಟ್ ರಿಪೇರ್ ಸಿರಮ್ಮು ಇದು ಕಂಪ್ಲೀಟ್ಲಿ ಆಯಿಲ್ ಫ್ರೀ ಟೆಕ್ಸ್ಚರ್ ಇದೆ ಸೊ ಯಾವುದೇ ರೀತಿ ನೀವು ಭಯ ಪಡೋ ಅಗತ್ಯತೆ ಇಲ್ಲ ನೀವು ಯಾವಾಗಲೂ ಯೂಸ್ ಮಾಡೋ ಮೊದಲು ಚೆನ್ನಾಗಿ ಒಂದು ಸತಿ ಶೇಕ್ ಮಾಡಿಬಿಟ್ಟು ಆ ನಂತರ ಯೂಸ್ ಮಾಡಿ ಸೊ ಇದರಲ್ಲಿ ನೀಟಾಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಹೆಲ್ತಿಯರು ಮತ್ತು ಸಾಫ್ಟಾಗಿ ಈವನ್ ಟೋನಾಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ ಈವನ್ ಇದನ್ನು ಮಾರ್ನಿಂಗ್ ಅಥವಾ ನೈಟ್ ವಿತೌಟ್ ಫೇಲ್ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಪುಟ್ ಪುಟ್ಟ ಪ್ರಾಡಕ್ಟು ಲಕ್ಷುರಿ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಪುಟ್ಟದಾಗಿದೆ ಎಲ್ಲರೂ ಕೂಡ ಆಫರ್ಡ್ ಮಾಡ್ಬೋದು ಅಂಥೇಳಿ ಸೊ ಈ ಮಿನಿ ಅಡ್ವಾನ್ಸ್ ನೈಟ್ ರಿಪೇರ್ ಸಿರಮ್ ಏನಿದೆ ಇದು ನಿಮ್ಮ ಸ್ಕಿನ್ನನ್ನು ಫರ್ ಮಾಡುತ್ತೆ ನಿಮ್ಮ ಪೋರ್ಸನ್ನು ಮಿನಿಮೈಸ್ ಮಾಡುತ್ತೆ ಮತ್ತು ಓವರ್ ನೈಟ್ ರೇಡಿಯನ್ಸನ್ನು ಇಂಪ್ರೂವ್ ಮಾಡುತ್ತೆ ಪ್ಲಸ್ ಸೆವೆಂಟಿ ಟೂ ಅವರ್ ಹೈಡ್ರೇಷನನ್ನು ಕೊಡುತ್ತೆ ಅದಲ್ಲದೆ ಕೊಲಾಜಿನ ಬೂಸ್ಟ್ ಮಾಡುತ್ತೆ ನೀವು ಮಲಗಿರೋ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡಿ ಯಾಕಪ್ಪ ಅಂದರೆ ನೈಟೇ ಏನೇ ರಿಪೇರಿಂಗ್ ಪ್ರೋಸೆಸ್ ಏನೇ ಇದ್ದರೂ ಕೂಡ ನೈಟೇ ಆಗೋದು ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಆ ನಂತರ ನೆಕ್ಸ್ಟ್ ಬಂದು ಮಿನಿ ಡೇ ವೇರ್ ಆ್ಯಂಟಿ ಆಕ್ಸಿಡೆಂಟ್ ಸೆವೆಂಟಿ ಟೂ ಹವರ್ ಹೈಡ್ರೇಷನ್ ಸೋರ್ಬೆಟ್ ಕ್ರೀಮ್ ಅಂಥೇಳಿ ಎಸ್ ಪಿ ಎಫ್ ಫಿಫ್ಟೀನ್ ಇದೆ ಇದು ಸೆವೆಂಟಿ ಟೂ ಹವರ್ಸು ನಿಮ್ಮ ಸ್ಕಿನ್ ಮೇಲಿರುತ್ತೆ ಮತ್ತು ಲಾಂಗ್ ಲಾಸ್ಟ್ ಮಾಯ್ಚರನ್ನು ನಿಮಗೆ ಸ್ಕಿನ್ ಗೊತ್ತಿಸುತ್ತೆ ಪವರ್ಫುಲ್ ಪ್ರೊಟೆಕ್ಷನನ್ನು ಕೊಡುತ್ತೆ ಇದರಲ್ಲಿ ಫೈ ಆ್ಯಂಟಿ ಆಕ್ಸಿಡೆಂಟ್ ಪ್ಲಸ್ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಇದೆ ಅದಲ್ಲದೆ ಇದು ಡೈಲಿ ಎನ್ವಿರಾನ್ಮೆಂಟ್ ಆಗುವಂತಹ ಪಲ್ಯೂಷನ್ ಆಗಿರ್ಬೋದು ಬೇರೆ ಏನೇ ಸ್ಕಿನ್ ಮೇಲೆ ಡ್ಯಾಮೇಜಸ್ಸು ಆದರೂ ಕೂಡ ಇದು ತಡೆಗಟ್ಟುತ್ತೆ ನಿಮ್ಮ ಸ್ಕಿನ್ನನ್ನು ರಿಫ್ರೆಶ್ಮೆಂಟ್ ಸ್ಮೂತ್ ಮತ್ತು ಹೆಲ್ತಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಎಂಟೈರ್ ಸ್ಕಿನ್ ಕೇರ್ ರೊಟೀನನ್ನು ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಅವರು ದೊಡ್ಡದಾಗಿ ಹೈಯರ್ ಹ್ಯಾಂಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಚೋಟ ಅಂದರೆ ಮೀ ಅಂದರೆ ಮಿನಿಸ್ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಸ್ ಟಿ ಲೂಡರ್ ಅವ್ರದ್ದು ಮಿನಿ ಸ್ಟಾರ್ಟಿಂಗ್ ರೇಂಜ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸ್ನೇಹಿತರೆ ತುಂಬ ಒಳ್ಳೆ ಆಫರ್ ಇದು ನಿಮ್ಮ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತ ಬೈ ಮಾಡಿ ತುಂಬ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ ಇವ್ರದ್ದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲಿ ಲಕ್ಸುರಿ ಬ್ರ್ಯಾಂಡಲ್ಲಿ ಇದು ಒಂದು ಅಂತ ಹೇಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಪರ್ಪಲ್ ಡಾಟ್ ಕಾಮಲ್ಲಿ ಸೇಲ್ ನಡೀತಿರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಅವಶ್ಯಕತೆ ಇದೆ ಅಂತ ಅಂದರೆ ಬಟ್ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಬನ್ನಿ ಹಾಗೆ ಅಡುಗೆ ಮನೆಗೆ ಹೋಗೋಣ ಸ್ನೇಹಿತರೆ ನಾನು ಹೇಳ್ದಂಗೆ ಇದು ಮುಂಚೆ ವೀಡಿಯೋ ಮಾಡಿದ್ದೆ ಇವತ್ತು ಆಫರ್ ಇತ್ತು ಹಾಗಾಗಿ ನಾನು ಅದನ್ನು ಜಾಯಿನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಪಮ್ಮಿ ಬಂದು ನಾನು ಗೋಧಿ ಹಿಟ್ಟು ಕಲಿಸ್ಕೊಡ್ತೀನಿ ಅಕ್ಕ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇಲ್ಲಿ ಕಲಿಸ್ಕೊಳ್ತಿದ್ದಾರೆ ಸೊ ಒಟ್ಟು ಈಗ ಎಂಟು ಜನ ಇದ್ದೀವಿ ಎಂಟು ಜನಕ್ಕೂ ಸೇರಿಸಿ ಚಪಾತಿ ಹಿಟ್ಟನ್ನು ಇಲ್ಲಿ ಕಲಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಚಪಾತಿ ಅದರಲ್ಲೂ ಅವರು ತುಂಬ ಚೆನ್ನಾಗಿ ಕಲಿಸ್ತಾರೆ ಚಪಾತಿನ ನಮಗಿನ್ನ ಅವರೇ ಚೆನ್ನಾಗಿ ಕಲಿಸ್ತಾಳೆ ಸೊ ಈಗ ಬನ್ನಿ ಹಾಗೆ ಅಷ್ಟರಲ್ಲಿ ಮೊಟ್ಟೆ ಕರಿ ರೆಡಿ ಮಾಡ್ಕೊಂಬಿಡ್ತೀನಿ ಮೊದಲು ಏನು ಮಾಡ್ತೀನಿ ಒಂದು ಬೌಲಲ್ಲಿ ಸುಮಾರು ಒಂದು ಅರ್ಧ ಕಪ್ನಷ್ಟು ಮೊಸರು ಅದಕ್ಕೆ ಸುಮಾರು ಎರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಎರಡು ಟೀ ಸ್ಪೂನಷ್ಟು ಗರಂ ಮಸಾಲ ಆನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರಿಶಿನ ಜಾಸ್ತಿನೂ ಬೇಡ ಸ್ನೇಹಿತರೆ ಜಾಸ್ತಿ ಹಾಕಿದ್ರು ಒಂಥರ ಅನಿಸುತ್ತೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊ ಈವನ್ ನೀವು ಇದಕ್ಕೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಎಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದಕ್ಕೆ ಎಕ್ಸ್ಟ್ರಾ ಹುಳಿ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲೂ ಜಾಮೂನ್ ಟೊಮೆಟೊ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಸೊ ಇಲ್ಲಿ ನಾನೊಂದು ಮೂರು ಈರುಳ್ಳಿ ಆನಂತರ ಸುಮಾರು ಎರಡು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಚೂರು ಜಾಸ್ತಿನೂ ಬೇಡ ಇದಿಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಆಯಿತು ಈಗ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೊಳ್ತೀನಿ ಇದು ಗ್ರೇವಿ ನಿಮಗೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಲಿ ಅಂಥೇಳಿ ಇದೊಂದು ಸಣ್ಣ ಟಿಪ್ಪು ನಿಮ್ಮದೇನಾದರೂ ಗ್ರೇವಿ ಅಥವಾ ಸಾರು ಏನಾದರೂ ಮಾಡಿರೋದು ತೆಳುವಾಗಿಬಿಟ್ಟಿದೆ ಅಂತ ಅಂದರೆ ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರೋ ಈ ರೀತಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ದೊಡ್ಡ ತಿಕ್ಕಾಗತ್ತೆ ಆಯಿತಾ ಸೊ ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಿದ್ದಾಗೇ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಒಂದು ಮೂರು ಪೀಸ್ನಷ್ಟು ಆ ನಂತರ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತೀನಿ ಇದೆಲ್ಲ ಚಿಟಪಟ ಅಂತಿದ್ದಾಗೇ ಸೋಂಪನ್ನು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಳ್ತೀನಿ ಸೋಂಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಆನಂತರ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮುಂಚೆಯೂ ಹಾಕ್ಕೊಂಡಿದ್ದೆ ಈಗಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಪೇಸ್ಟ್ ಕೂಡ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಬಂದು ಕರಿಗಾಗುತ್ತೆ ಆಯಿತಾ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇದು ಬಂದು ಡೈರೆಕ್ಟ್ ಹಾಗೆ ಕಟ್ ಮಾಡಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈರುಳ್ಳಿ ಒಳ್ಳೆ ಕಲ್ಲರ್ ಬರುತ್ತೆ ನೋಡಿ ಆಗ ಈ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕೊಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಬಂದಿದ್ವಲ್ಲ ಅದನ್ನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆಯಿತಾ ಈ ಫ್ರೈ ಮಾಡಬೇಕಾದ್ರೆ ಫ್ಲೇಮ್ನ ನೀವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ತೊಂದರೆ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮೊಸ್ರಿಗೂ ಕೂಡ ಉಪ್ಪನ್ನು ಹಾಕಿದ್ದೀವಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಸೊ ಇದು ಆಯ್ತಿರಲಿ ಅಷ್ಟರಲ್ಲಿ ಏನು ಮಾಡ್ತೀನಿ ಒಂದು ಮೂರು ಜಾಮೂನ್ ಟೊಮೆಟೋನ ರುಬ್ಕೊಂಡು ಬಂದುಬಿಡ್ತೀನಿ ಕಟ್ ಮಾಡಿಬಿಟ್ಟು ನೋಡಿ ಈಗ ಜಾಮೂನ್ ಟೊಮೆಟೊ ಕೂಡ ರುಬ್ಬಾಗಿದೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ನಾನೇನು ಮಾಡ್ತೀನಿ ಈ ಜ ರುಬ್ಬಿರುವಂಥ ಜಾಮೂನ್ ಟೊಮ್ಯಾಟೊ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಸೊ ಟೊಮೆಟೊನ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಟೊಮೆಟೊ ಹಾಕೋತೀನಿ ಅಂದರೆ ಮೊಸರನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದರೆ ಮೊಸರು ಹುಳಿ ಮತ್ತು ಟೊಮೆಟೊ ಉಳಿ ಎರಡು ಉಳುಳಿ ಆಗಿಬಿಡುತ್ತೆ ಗೊತ್ತಾಯ್ತಲ್ಲ ಈಗ ನೋಡಿ ಯಾವುದೇ ಮಸಾಲೆ ಹಾಕಿಲ್ಲ ಬಟ್ ಆದರೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಈಗ ನೆಕ್ಸ್ಟು ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಮಸಾಲೆ ಏನಿದೆ ಮೊಸರು ಮಸಾಲೆ ಅದನ್ನು ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನೋಡ್ತಿದ್ದಂಗೆ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಎಸ್ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಸೊ ನಿಮಗೆ ಖಾರ ಹಚ್ಕಾರದ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕಲ್ಲರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ರೆ ಇನ್ನೂ ಒಳ್ಳೆಯ ಫ್ಲೇವರ್ ಬರುತ್ತೆ ಆಯಿತಾ ಈಗ ಇದಕ್ಕೆ ಸುಮಾರು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಆನಂತರ ಕಸೂರಿ ಮೇಥಿ ಆ ನಂತರ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕೊತ್ತ ಅಂತ ಕುದಿಬೇಕು ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಳಿ ಇದನ್ನು ಮಧ್ಯೆ ಮಧ್ಯೆ ಒಮ್ಮೆ ಈ ರೀತಿ ತೆಗ್ದು ತಿರುಗಿಸ್ಕೊಳ್ತಾ ಇರಿ ಯಾಕಪ್ಪ ಅಂದರೆ ತಳ ಹತ್ತಬಾರ್ದು ಅಂತ ಹೇಳಿ ಆಯಿತಾ ಈಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಈಗ ಬೇಯಿಸಿಟ್ಕೊಂಡಿರುವಂತಹ ಒಂಬತ್ತು ಮೊಟ್ಟೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಇಲ್ಲ ಮೊಟ್ಟೆನ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೋಡ್ತಿದ್ದೀರಲ್ಲ ಎಸ್ ಆ್ಯಕ್ಚುಲಿ ನಾನು ನಾನ್ ವೆಜ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಬಂದ್ರಲ್ಲ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದ್ದಿದೆ ಅಲ್ಲ ಈಗ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕು ಅಂದರೆ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಕಲಸಿಟ್ಟಿದೆ ನೋಡಿ ಅದು ಈವನ್ ನಿಮಗೆ ಇದಿಲ್ಲ ಮೇಡಮ್ ಅಂದರೆ ಕಾರ್ನ್ಫ್ಲೋರನ್ನು ಹಾಕೋಬೋದು ಏನು ತೊಂದರೆ ಇಲ್ಲ ಆಯಿತಾ ಚೆನ್ನಾಗಿ ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾವು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಖಂಡಿತವಾಗ್ಲೂ ಈಗ ಇದಕ್ಕೆ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಮ್ಮ ಸೊಪ್ಪಿತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಹಾಕ್ಬಿಟ್ಟು ಕೆಳಗೆ ಇಳಿಸ್ಕೊಂಬಿಡೋಣ ಸೊ ಬನ್ನಿ ಚಪಾತಿ ಮಾಡ್ಕೊಂಬಿಡೋಣ ಸೊ ಮೊದಲಿಗೆ ಇಲ್ಲಿ ಪಮ್ಮಿ ಒತ್ತಿರೋ ಚಪಾತಿಯನ್ನು ಇದ್ದೀನಿ ನೋಡ್ತಾ ಇರ್ಬೋದು ಪಮ್ಮಿ ಅವ್ರ ಕಡೆ ಎಲ್ಲ ದಪ್ಪ ಓದ್ತಾರೆ ಚಪಾತಿ ಸೊ ಅದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ ಸೊ ನಾನಂದೇ ಒಂದು ಕೆಲಸ ಮಾಡಮ್ಮ ನಾನೇ ಒತ್ಕೊಡ್ತೀನಿ ಚಪಾತಿನ ಇಷ್ಟು ದಪ್ಪ ಇದ್ದರೆ ನಿಮ್ಮ ಅಣ್ಣ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಪಮ್ಮಿನ ನೀನು ಬೇಯಿಸ್ಕೊಂಬಮ್ಮ ಅಂತ ಹೇಳಿಬಿಟ್ಟು ಅವ್ರನ್ನ ಬೇಯಲಿಕ್ಕೆ ಬೇಯಿಸ್ಲಿಕ್ಕೆ ಬಿಟ್ಬಿಟ್ಟು ನಾನು ಚಪಾತಿಯನ್ನು ಒತ್ತಲಿಕ್ಕೆ ಹೊರಟೋದೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಚಪಾತಿಯನ್ನು ಹಾಕ್ಕೊಂಡು ಇಲ್ಲಿ ನಾವು ಫ್ರೈ ಮಾಡ್ಕೊಳ್ತಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ಇದು ನಾನು ಮಾಡಿದಂಥ ಚಪಾತಿ ಸೊ ಯೂಶ್ವಲಿ ನಾನು ಮಾಡಿದ್ರೆ ಚಪಾತಿ ಲೇಯರ್ ಲೇಯರ್ ಥರ ಬರಬೇಕು ಅವಾಗಲೇ ನಿಮ್ಮ ಅಣ್ಣನಿಗೆ ಇಷ್ಟ ಆಗೋದು ಇಲ್ಲಾಂದರೆ ಏನೇನು ಹಿಂಗಿದೆ ಚಪಾತಿ ಗಟ್ಟಿ ಇದೆ ಹಾಗೆ ಹಿಂಗೆ ಅಂತ ಕತೆ ಹೊಡಿತಾರ ಅದಕ್ಕೆ ನಾನು ಏನು ಮಾಡ್ತೀನಿ ಮೂರು ಫೋಲ್ಡ್ನ ಮರ್ಚಿಬಿಟ್ಟು ನೀಟಾಗಿ ಚಪಾತಿಯನ್ನು ಮಾಡ್ಕೊಟ್ಬಿಡ್ತೀನಿ ಯೂಶಲಿ ನಾನು ಹೀಗೆ ಮಾಡೋದು ಫಸ್ಟ್ ಎಲ್ಲ ಡೈಲಿ ಚಪಾತಿ ಮಾಡ್ತಿದ್ದೆ ಬಟ್ ಇವಾಗ ತುಂಬ ಕೆಲ್ಸದ ಒತ್ತಡ ಮತ್ತು ದೀಕ್ಷಿತನ್ಗೆ ಓದಿಸ್ಬೇಕು ಸಚ್ಚಿತ್ಗೆ ಓದಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತಿದ್ದೀನಿ ಚಪಾತಿ ಮಾಡೋದನ್ನ ದೀಕ್ಷಿತನಿಗೆ ಸಚ್ಚಿತ್ಗೆ ಏನು ಮಾಡ್ತೀನಿ ಅಂದರೆ ಚಪಾತಿ ಮಾಡಿದ್ರೆ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ಮೊಟ್ಟೆ ಬೇಕೇ ಬೇಕು ಅದ್ರ ಮೇಲ್ಗಡೆ ಮೊಟ್ಟೆ ಹಾಕಿ ಮಾಡಿಕೊಡ್ತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಅವ್ರ ಜೀವನದಲ್ಲಿ ಟಿ ವಿಯನ್ನು ನೋಡಿ ಎಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಸಚ್ಚಿನೇ ಸಾಕ್ಷಿ ಅವನೇನು ಯಾವುದಾದ್ರೂ ಕಾರ್ಟೂನ್ ನೋಡಿದ್ರೆ ಆ ಕಾರ್ಟೂನ್ ಕ್ಯಾರೆಕ್ಟ್ರೆ ಅವನಾಗ್ಬಿಟ್ಟಿರ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಮ್ಮ ಸುಮ್ಮನೆ ಸುಮ್ಮನೆ ಅಂತ ನನಗೆ ತಮಾಷೆ ಮಾಡ್ತಿದ್ದ ಆನಂತರ ಫೈನಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸ್ನೇಹಿತರೆ ಇವರು ನಮ್ಮ ಮನೇಲಿ ಮುಂಚೆ ಕೆಲ್ಸಕ್ಕಿದ್ದೋರು ನಮ್ಮ ಅಂಗಡೀಲಿ ಅಂತ ಆ ಥರದ್ದು ಯಾವುದೇ ರೀತಿ ಭಾವನೆ ಇಲ್ಲ ಬಂದಾಗೂ ಅಷ್ಟೇ ನಾನು ಎಲ್ಲರಿಗೂ ಸಂತೋಷವಾಗಿ ಮಾಡಿರ್ತೀನಿ ನನಗಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿರ್ತೀನಿ ಸೊ ಎಲ್ಲರೂ ಕೂಡ ಒಂದಿನ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ